ನಟ ದರ್ಶನ್ ಸದ್ಯ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ದಿನ ಕಳೀತಾ ಇರುವ ದರ್ಶನ್ ಇವತ್ತು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ನಟ ದರ್ಶನ್ಗೆ ಜಾಮೀನು ಅಷ್ಟು ಸುಲಭವಾಗಿ ಸಿಗುತ್ತಾ ಅನ್ನೋದೇ ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಹೌದು, ನಟ ದರ್ಶನ್ಗೆ ಜಾಮೀನು ಸಿಗುವುದು ಬಹುತೇಕ ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಏಕೆಂದರೆ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳ ಪ್ರಕಾರ ನಟ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಸ್ಪಷ್ಟವಾಗಿದೆ. ಆದರೆ ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ದರ್ಶನ್ ವಿರುದ್ಧ ಷಡ್ಯಂತ್ರ ನಡೆದಿತ್ತು, ಬೇಕಂತಲೇ ಇದರಲ್ಲಿ ದರ್ಶನ್ ಅವರನ್ನು ಇನ್ವಾಲ್ವ್ ಮಾಡಲಾಗಿದೆ, ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ಸಾಕ್ಷ್ಯಗಳನ್ನು ಉಳಿಸುವ ರೀತಿಯಲ್ಲೇ ಈ ಕೇಸ್ನಲ್ಲಿ ದರ್ಶನ್ ಅವರನ್ನು ಇಂಟೆನ್ಷನಲಿ ಇನ್ವಾಲ್ವ್ ಮಾಡಲಾಗಿದೆ ಅನ್ನುವಂಥ ಅಂಶವನ್ನು ಇಟ್ಟು ವಾದ ಮಂಡನೆ ಮಾಡಲಿದ್ದಾರೆ. ಹಾಗಾಗಿ ಈ ಬಾರಿ ದರ್ಶನ್ಗೆ ಇಲ್ಲಿ ಬೇಲ್ ಸಿಗಲಿಲ್ಲ ಅಂತಾದರೂ ಕೂಡ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ನಟ ದರ್ಶನ್ಗೂ ಇದೆ, ನಟ ದರ್ಶನ್ ಪರ ವಕೀಲರಿಗೂ ಇದೆ. ಅದರಲ್ಲೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಆ ದಿನಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ, ಇನ್ನಿಲ್ಲದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಳಿಬೇಡಿ ನಾಗೇಶ್ ಅವರಿಗೆ ಕೇಸನ್ನು ಕೊಡುವಲ್ಲಿ ವಿಜಯಲಕ್ಷ್ಮಿ ಅವರು ಯಶಸ್ವಿಯಾಗಿದ್ದಾರೆ. ಸೊ ಹೀಗೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ ನಂತರ ಕಡೆಗೂ ದರ್ಶನ್ ಅವರಿಗೆ ಬೇಲ್ ಸಿಗಬಹುದು ಅನ್ನುವಂಥ ಒಂದು ಸಣ್ಣ ಆಶಾಭಾವನೆ ಅವರಲ್ಲಿ ಇರುವಂಥದ್ದನ್ನು ಗಮನಿಸಬಹುದು. ಮತ್ತೊಂದು ಕಡೆ ಇಲ್ಲಿ ಮುನಿರತ್ನ ಅವರ ಒಂದು ವಿಚಾರ ಹೊರಗೆ ಬಂದಿರುವಂಥದ್ದಾಗಿರಬಹುದು. ಹಾಗೆ ಈ ಒಟ್ಟು ಪ್ರಕರಣವನ್ನು ನೋಡ್ತಾ ಇದ್ದರೆ ಒಂದು ಫ್ರೇಮ್ ಮಾಡಿ ನಟ ದರ್ಶನ್ ಅವರನ್ನು ಇದರಲ್ಲಿ ಇನ್ವಾಲ್ವ್ ಆಗುವಂಥ ರೀತಿಯಲ್ಲಿ ಮಾಡಿರುವಂಥದ್ದಾಗಿರ್ಬೋದು. ಯಾಕಂದರೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರೋದು ದರ್ಶನ್ ಅವರಿಗೆ ಗೊತ್ತಿರೋದಿಲ್ಲ, ಆತನನ್ನು ಕರ್ಕೊಂಡು ಬಂದು ಹೊಡೆದಿರೋದು ದರ್ಶನ್ ಅವರಿಗೆ ಗೊತ್ತಿರೋದಿಲ್ಲ, ಆತನನ್ನು ಚೆನ್ನಾಗಿ ಥಳಿಸಿ ಆನಂತರ ಬಂದು ಹೋಟೆಲಲ್ಲಿದ್ದಂಥ ದರ್ಶನ್ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಂಥದ್ದಾಗತ್ತೆ. ಆಮೇಲೆ ದರ್ಶನ್ ಅವರು ಕೂಡ ಆತನಿಗೆ ಎರಡೇಟು ಹೊಡಿತಾರೆ, ಅದಾದಮೇಲೆ ವಾಪಸ್ ಮನೆಗೆ ಬರ್ತಾರೆ. ಆದರೆ ಇಲ್ಲಿ ಇಷ್ಟೆಲ್ಲ ಮಾಡಿರುವಂಥ ಈ ಒಂದು ಟೀಮ್ ಇದೆಯಲ್ಲ, ಇಂಟೆನ್ಷನಲಿ ದರ್ಶನ್ ಅವರನ್ನು ಇದರಲ್ಲಿ ಎಳೆತ್ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಅದನ್ನು ಸಾಬೀತುಪಡಿಸುವಂಥದ್ದಾಗಬೇಕಾಗತ್ತೆ. ಹಾಗಾದರೆ ಬೇಲ್ ಸಿಕ್ಬಿಡುತ್ತಾ ಅಂತಂದರೆ ಬೇಲ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಈ ಕೇಸ್ನಿಂದ ಕಂಪ್ಲೀಟಾಗಿ ಹೊರಗೆ ಬರ್ತಾರಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ, ಮಿನಿಮಮ್ ಕೆಲ ಶಿಕ್ಷೆಯನ್ನು ಖಂಡಿತವಾಗ್ಲೂ ಅನುಭವಿಸಬೇಕಾಗತ್ತೆ. ಆದರೆ ಸದ್ಯ ಬೇಲ್ ಸಿಗುವಂಥ ಸಾಧ್ಯತೆಗಳು ಬಹಳ ಹೆಚ್ಚಿನದಾಗಿರುವಂಥದ್ದನ್ನು ನೋಡಬಹುದು. ಹಾಗಾಗಿ ನಟ ದರ್ಶನ್ ಮಾಧ್ಯಮಗಳ ವಿರುದ್ಧ ಕೆಲ ಸನ್ನೆ ಮಾಡಿದಾಗ ಆಗಿರಬಹುದು, ಜೈಲಿನಲ್ಲಿ ಅವ್ರು ನಡ್ಕೊಂಡಂಥ ರೀತಿ ಆಗಿರಬಹುದು, ಇದೆಲ್ಲದರ ಬಗ್ಗೆ ವಕೀಲರು ಅವರನ್ನು ಆಗಾಗ್ಗೆ ಎಚ್ಚರಿಸ್ತಾ ಇದ್ರು, ಏನೂ ಪ್ರಾಬ್ಲಮ್ ಮಾಡ್ಕೊಳ್ಬೇಡಿ, ಇದು ಬೇಲ್ಗೆ ತೊಂದರೆ ಆಗತ್ತೆ, ಹಾಗಾಗಿ ಏನು ಸಮಸ್ಯೆಯನ್ನು ಮಾಡಿಕೊಳ್ಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ರು. ಬಹುಶಃ ಬಹುತೇಕ ನ್ಯಾಯಾಲಯದಲ್ಲಿ ಇವತ್ತು ಬೇಲ್ ಸಿಗುವಂತಹ ಸಾಧ್ಯತೆ ಬಹುತೇಕ ಕಡಿಮೆ ಅನುಮಾನ. ಆದರೆ ಹೈಕೋರ್ಟ್ನಲ್ಲಿ ಬೇಲ್ ಖಂಡಿತವಾಗಲೂ ಸಿಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಹಿರಿಯ ವಕೀಲರು ಚಾರ್ಜ್ಶೀಟ್ ನೋಡಿದ ನಂತರದಲ್ಲಿ ಹಿರಿಯ ವಕೀಲರು ಇದನ್ನು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಪೊಲೀಸರು ಕೂಡ ಇನ್ನೂ ಕೆಲ ಸಾಕ್ಷ್ಯಗಳನ್ನು ಸಬ್ಮಿಟ್ ಮಾಡುವಂಥದ್ದು ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಬೇಲ್ ಯಾಕೆ ಬೇಡ ಅನ್ನುವಂಥದ್ದಕ್ಕೂ ಕೂಡ ಪೂರಕವಾದಂಥ ಮಾಹಿತಿಯನ್ನು ಪೊಲೀಸರು ಕೊಡಬೇಕಾಗತ್ತೆ.